ವೆಲ್ಕಮ್ ಟು ಸುಲ್ತಾನ್ ಪೇಟ್. ಹತ್ತು ರೂಪಾಯಿಗೊಂದು ಬಾಳೊಂದು ಹರಳೆಣ್ಣೆ ಪೇಟೆ ಒಬ್ಬೊಬ್ಬ ಒಂದೊಂದು ತೀಟೆ. ಹತ್ತು ರೂಪಾಯಿಗೊಂದು ಅಮ್ಮಿದ್ದೋ ನಾಡ್ತಾನೆ ಬೇಟೆ ಇಲ್ದಿದ್ದೋನು ಮಾವಿನಕಾಯಿ ಬಾಟೆ. ಇಂದು ರಾಜ್ಯಾದ್ಯಂತ ಯಜಮಾನ ಚಿತ್ರ ಬಿಡುಗಡೆಯಾಗಿದ್ದು ಅಭಿಮಾನಿಗಳಿಗೆ ರಸದೌತಣ ನೀಡಲು ಸಜ್ಜಾಗಿದೆ. ಅದೇ ರೀತಿ ಯಜಮಾನನ ಬಗ್ಗೆ ಡಿ ಬಾಸ್ ಅಭಿಮಾನಿಗಳು ತಮ್ಮದೇ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದಾರೆ. ಮರ್ಯಾದೆ ಸಸ್ತಾ ಮಾಲು. ಅದೇ ರೀತಿ ತಮ್ಮ ತಮ್ಮ ನೆಚ್ಚಿನ ನಾಯಕನ ಡೈಲಾಗ್ ಹೇಳುವುದರ ಮೂಲಕ ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ಬನೇ ಬಾಸ್ ಅವರ ಚಿತ್ರ ಇರುವಂತ ಎಲ್ಲಾ ಕನ್ನಡ ಚಿತ್ರದ ದಾಖಲೆಗಳನ್ನ ಮುರಿಯುತ್ತದೆ ಎಂದು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಬಹುನಿರೀಕ್ಷಿತ ಡಿ ಬಾಸ್ ಅಭಿನಯದ 50ನೇ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಆನೇಕಲ್ನಲ್ಲಿ 6:30 ಮೊದಲೇ ಶೋ ಹೌಸ್ಫುಲ್ ಆಗಿದೆ. ನಗರದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ದರ್ಶನ್ನ ಕಟ್ಔಟ್ಗೆ ಬೃಹತ್ ಮಾಲೆ ಹಾಕಿ ಹಾಲಿನ ಅಭಿಷೇಕ ಮಾಡಿ ಅಭಿಮಾನಿಗಳು ಸಂಭ್ರಮಿಸಿದರು. ಇನ್ನು ಬೆಂಗಳೂರು ಹೊರವಲಯದ ಹುಳಿಮಾವಿನಲ್ಲಿರುವ ಮೀನಾಕ್ಷಿ ಮಾಲ್ನಲ್ಲಿ ಸಿಂಗಂ ಖ್ಯಾತಿಯ ಖಳನಟ ಠಾಕೂರ್ ಅನೂಪ್ ಸಿಂಗ್ ಅಭಿಮಾನಿಗಳ ಜೊತೆ ಚಿತ್ರ ವೀಕ್ಷಿಸಲೆಂದು ಬಂದಿದ್ರು. ಚಿತ್ರ ವೀಕ್ಷಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅನೂಪ್, ಕನ್ನಡ ಭಾಷೆ ತುಂಬಾ ಚೆನ್ನಾಗಿದೆ, ನನಗೆ ಚಿತ್ರದಲ್ಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ತಂದಿದೆ ಎಂದರು. I have spoken the language mujhe bahut pasand hai. Canada mein dub kiya apni awaaz mein bhoomi mere naan kaaldo ka tere jata hai patra idya anne tadiyo ki yavnadru idana this all other dialogues I cannot say till Mahesh Kannada TV Anekal. ಬಿಟ್ಟಿ ಬೆವರು ಬೇಕಾ? 10 ರೂಪಾಯಿಗೊಂದು 10 ರೂಪಾಯಿಗೊಂದು ಸುಟ್ಟ ಉಸುರು ಬೇಕಾ? 10 ರೂಪಾಯಿಗೊಂದು 10 ರೂಪಾಯಿಗೊಂದು ಹಸಿವು ಆಗುತ್ತೆ ಬಡವನ್ಗೆ, ಹೊಟ್ಟೆ ತುಂಬೋನು ಶ್ರೀಮಂತ, ಮೇಲು ಕೀಳೆಂಬ ಆಟಕ್ಕೆ